ಕಾಂಗ್ರೆಸ್ ಪಕ್ಷ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂತ ಪಕ್ಷ. ಸಮಾಜವನ್ನ ಯಾವತ್ತೂ ಕೂಡ ಜಾತಿ ಆಧಾರದ ಮೇಲೆ, ಧರ್ಮದ ಮೇಲೆ, ಧರ್ಮದ ಆಧಾರದ ಮೇಲೆ ಒಡಿತಕ್ಕಂತ ಪಕ್ಷ ಅಲ್ಲ. ಮತ್ತೆ ಮೊದಲಿಂದ ಕೂಡ ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂತ ಪಕ್ಷ. ಸಂವಿಧಾನದ ಉದ್ದೇಶ ಇದೆಯಲ್ಲ, ಆ ಉದ್ದೇಶವನ್ನ ಈಡೇರಿಸಲಿಕ್ಕೆ ಬದ್ಧವಾಗಿರ್ತಕ್ಕಂತ ಪಕ್ಷ. ಅದನ್ನು ಬಿಜೆಪಿ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಇವತ್ತು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಸಮಾಜದಲ್ಲಿ ಇವತ್ತು ಅಸಮಾನತೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಅಸಮಾನತೆ ಯಾವಾಗಲೂ ಕೂಡ ಮುಂದುವರ್ಕೊಂಡು ಹೋಗಬೇಕು, ಈ ವ್ಯವಸ್ಥೆ ಇರಬೇಕು ಅನ್ನೋದರಲ್ಲಿ ಅಪಾರವಾಗಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಿಜೆಪಿಯವರು. ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ಶೋಷಿತ ವರ್ಗಕ್ಕೆ ಸೇರಿದಂಥವರು, ಶೂದ್ರ ವರ್ಗಕ್ಕೆ ಸೇರಿದಂಥವರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಮತ್ತು ಎಲ್ಲ ಜಾತಿಯ ಬಡವರು ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಯಾವ ಸಮಾಜಕ್ಕೆ, ಯಾವ ಜನರಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನೂ ಕೂಡ, ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಪಕ್ಷ. ಬಹುಶಃ ಶ್ರೀನಿವಾಸ್ ಅವರಿಗೆ, ಪೂರ್ಣಿಮಾ ಅವರಿಗೆ ಈ ವಿಚಾರದಲ್ಲಿ ಬಹಳ ಸ್ಪಷ್ಟತೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದಕ್ಕಾಗಿ ಬಿಜೆಪಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದಿರೋದು. ಮತ್ತೆ ಕೃಷ್ಣಪ್ಪನವರು ಯಾವ ಜನರಿಗೋಸ್ಕರ ಹೋರಾಟ ಮಾಡ್ತಾ ಇದ್ರು, ಆ ಹೋರಾಟವನ್ನು ಮುಂದುವರಿಸಬೇಕು, ಅದು ಸಾಧ್ಯ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, ಭಾರತೀಯ ಜನತಾ ಪಕ್ಷದಲ್ಲಿ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಬಂದಿದ್ದಾರೆ. ನಾನು ಮೊನ್ನೆ ಕೃಷ್ಣ ಜಯಂತಿಗೆ ಹೋಗಿದ್ದೆ, ಅಲ್ಲಿ ಅವ್ರ ಭಾಷಣ ಕೇಳಿದೆ. ಅದು ಕೇಳಿದಾಗ ಬಹಳ ಸ್ಪಷ್ಟವಾಗಿ ಬಿಜೆಪಿಗೆ ವಿರುದ್ಧವಾದಂಥ, ಅವರ ಸಿದ್ಧಾಂತಕ್ಕೆ, ನಿಲುವಿಗೆ ವಿರುದ್ಧವಾದಂಥ ಭಾಷಣವನ್ನು ಮಾಡಿದ್ರು ಅಲ್ಲಿ. ಮತ್ತೆ ಹೇಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಬಿಜೆಪಿನಲ್ಲಿ? ಬಹುಶಃ ಬಹಳ ಮನಸ್ಸಿಲ್ಲದ ಮನಸ್ಸಿನಿಂದ ಇದ್ರು ಅಂತ ಅನಿಸುತ್ತೆ ಇಲ್ಲಿವರೆಗೆ, ವಿಕಾಸ ಪೂರ್ಣಿಮಾಗೋಸ್ಕರ ಇದ್ರು ಅಂತ. ಪೂರ್ಣಿಮಾನು ಕೂಡ ನಮಗೆ ಅನೇಕ ಸಾರಿ ಮಾತಾಡಿದ್ರು, ವಿಧಾನಸಭೆಯಲ್ಲಿ ಸಿಕ್ಕಿದಾಗ ಅನೇಕ ಸಾರಿ ಮಾತಾಡಿದ್ರು. ಅವರು ಕೂಡ ಅವ್ರ ಮನಸ್ಸಿನ ಇಂಗಿತ ಕಾಂಗ್ರೆಸ್ ಪರವಾಗಿ ಒಲಿವಿತ್ತೆ ಹೊರತು ಬಿಜೆಪಿ ಪರವಾಗಿ ಒಲಿವಿರಲಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಅವ್ರ ಮಾತಿನಿಂದ ಗೊತ್ತಾಗ್ತಾ ಇದ್ದಾರೆ.